ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನೂತನ ಕೈಗಾರಿಕಾ ನೀತಿ 2020-25 ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಉತ್ತೇಜನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದ್ದು ಕೈಗಾರಿಕೆಗಳ ಆರ್ಥಿಕ ಪುನಶ್ಚೇತನಕ್ಕೆ ಪೂರಕವಾದ ಅಂಶಗಳನ್ನು ಒಳಗೊಂಡಿದೆ ಎಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕರಾದ ಆರ್ ವಿನೋದ್ ಪ್ರಿಯಾ ತಿಳಿಸಿದರು. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಯೋಗದಲ್ಲಿ ಮೈಸೂರಿನಲ್ಲಿ ನಡೆದ ನೂತನ ಕೈಗಾರಿಕಾ ನೀತಿ 2020-25 ಮತ್ತು ಹೂಡಿಕೆ ಅವಕಾಶಗಳು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನೂತನ ಕೈಗಾರಿಕಾ ನೀತಿಯಲ್ಲಿ ಮಹಿಳಾ ಉದ್ಯಮಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗಿದೆ. ಸಣ್ಣ ಕೈಗಾರಿಕೋದ್ಯಮದಲ್ಲಿ ಮಾರಾಟಗಾರರ ಅಭಿವೃದ್ಧಿ, ನಿರಂತರ ಉದ್ಯೋಗಾವಕಾಶ ಮತ್ತು ಉತ್ಪಾದನೆಗೆ ಅನುಕೂಲವಾಗುವ ಅಂಶಗಳನ್ನು ಒಳಗೊಂಡಿದೆ. ಕೋವಿಡ್-19 ವಿಷಮ ಪರಿಸ್ಥಿತಿಯಲ್ಲಿ ಜಾರಿಯಾದ ಲಾಕ್ಡೌನ್ ಕ್ರಮದಿಂದಾಗಿ ಬಹುತೇಕ ಸಣ್ಣ, ಮಧ್ಯಮ ಹಾಗೂ ಬೃಹತ್ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿವೆ. ಇತ್ತೀಚೆಗಷ್ಟೇ ಕೈಗಾರಿಕಾ ವಲಯದಲ್ಲಿ ನಿಧಾನವಾಗಿ ಚೇತರಿಕೆ ಕಾಣುತ್ತಿದ್ದು, ಈ ಸಂದರ್ಭದಲ್ಲಿ ಇಲಾಖೆಯಿಂದ ಯಾವ ರೀತಿಯಲ್ಲಿ ಬೆಂಬಲ ನೀಡಬೇಕೆಂಬುದನ್ನು ಚರ್ಚಿಸಿ ಕ್ರಮವಹಿಸಲಾಗುತ್ತೆ ಅಂತ ಹೇಳಿದರು. ಮೈಸೂರಲ್ಲಿ 3 ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇವೆ, ಆದರೆ 2005 ಅಂದರೆ ಕಳೆದ 15 ವರ್ಷದಲ್ಲಿ ಯಾವುದೇ ಒಂದು ಹೊಸ ಕೈಗಾರಿಕಾ ವಸಾಹತನ್ನು ತಾವು ಪ್ರಾರಂಭಿಸಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿವೆ, ಅದು ಕೂಡ ಅವ್ರಿಗೂ ಗೊತ್ತಿದೆ. ಅದನ್ನು ಅವ್ರೇನು ಹೇಳ್ತಾ ಇದ್ರು ಅಂದರೆ, ಒಂದು ಕೈಗಾರಿಕಾ ವಸಾಹತಿನ ಅವಶ್ಯಕತೆ ಇದೆ. ಇಲ್ಲಿ ಸುಮಾರು ನಾವು ಲಾಸ್ಟ್ ಟೈಮ್ ಡಿಮ್ಯಾಂಡ್ ಸರ್ವೆ ಮಾಡಿದ್ವಿ, ಆ ಸರ್ವೆ ಮಾಡಿದಾಗ 5,000 ರೂಪಾಯಿ ಅವರು ಒಂದು ಏನು DD ಕಟ್ಟಿ ತಮಗೆ ಕೈಗಾರಿಕೆ ಪ್ರಾರಂಭ ಮಾಡಬೇಕು ಅನ್ನೋ ಇದು ಇದೆ, ಅನ್ನೋ ಒಂದು ಅವಶ್ಯಕತೆ ಇದೆ ಅನ್ನೋ ಒಂದು ಅವರು ಅನಿಸಿಕೆಯನ್ನು ಕೊಟ್ಟಿದ್ರು. ಅಂಥವು ಸುಮಾರು ಒಂದು 4,000 ಅಪ್ಲಿಕೇಶನ್ಸ್ ಅಷ್ಟು ಬಂದಿದೆ ಅಂತ ಹೇಳ್ತಾ ಇದ್ರು. ಅವುಗಳನ್ನು ಕೂಡ ನಾವು ಅನಲೈಸ್ ಮಾಡಿ ಬರುವ ದಿವಸಗಳಲ್ಲಿ ಎಲ್ಲಿ ಒಂದು ಈ ಅಸೋಸಿಯೇಷನ್ ಕಾಸಿಯಾ ಮತ್ತು ಇಲ್ಲಿ ಲೋಕಲ್ ಇರುವ ಅಸೋಸಿಯೇಷನ್ ಜೊತೆ ಸೇರಿಕೊಂಡು ಒಂದು ಸೂಕ್ತವಾದ ಸ್ಥಳವನ್ನು 50 ಎಕರೆಯಷ್ಟು ಸ್ಥಳವನ್ನು ನಾವು ಗುರುತಿಸಿ ಅಲ್ಲಿ ಕೈಗಾರಿಕೆ ವಸಾಹತನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡೋಣ. ಅಲ್ಲದೆ ನಾವು ಈ ಕೆಲವು ವಿಷಯಗಳಲ್ಲಿ ಅಂದರೆ ಯಾವ ರೀತಿ ಸಣ್ಣ ಮತ್ತು